ಶುಕ್ರವಾರ ಇಡೀ ರಾಜ್ಯವನ್ನ ಬಂದ್ ಮಾಡೋದಕ್ಕೆ ಕನ್ನಡಪರ ಸಂಘಟನೆಗಳು ಕೂಡ ಈಗ ಕರೆ ಕೊಟ್ಟಿದ್ದಾವೆ. ಈ ಒಂದು ಬಂದ್ಗೆ ಸಂಬಂಧಪಟ್ಟಕ್ಕೆ ನಮ್ಮ ಜೊತೆಗೆ ಮಾತಾಡೋಕೆ ಸ್ವತಃ ಕನ್ನಡಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಸರ್, ನಿನ್ನೆ ಅಷ್ಟೇ ರಾಜಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೋದ್ವಿ, ಅಲ್ಲಿ ಕೂಡ ಪೊಲೀಸ್ ನಿಮ್ಮನ್ನು ತಡೆದ್ರು. ಇವತ್ತು ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಸತ್ಯಾಗ್ರಹ ಮಾಡೋಕೆ ಹೋಗ್ತಾ ಇದ್ದೀರಾ. ಶುಕ್ರವಾರ ದಿನಕ್ಕೆ ಇಡೀ ರಾಜ್ಯವನ್ನ ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಸೊ ಇವತ್ತಿನ ಹೋರಾಟ ಯಾವ ರೀತಿ ಇರುತ್ತೆ? ಜೊತೆಗೆ ನಿನ್ನೆ ಪೊಲೀಸರು ನಿಮ್ಮನ್ನ ವಶಕ್ಕೆ ಪಡೆದ್ರು, ಸೀದಾ ನಿಮ್ಮನ್ನು ವಶಕ್ಕೆ ಪಡೆದ್ಬಿಟ್ಟು ಅಲ್ಲಿ ಪ್ರೊಟೆಸ್ಟ್ ಮಾಡೋಕೆ ಕೂಡ ಜಾಗಕ್ಕೆ ಅವಕಾಶ ಕೊಡಲಿಲ್ಲ. ಏನ್ ಹೇಳ್ತೀರಿ ಸರ್? ಇದು ಇಡೀ ರಾಜ್ಯ ಹೋರಾಟಗಾರರನ್ನ ಹತ್ತಿಕ್ತಕ್ಕಂಥದ್ದು ಸರಿಯಲ್ಲ. ಹೋರಾಟಗಾರರನ್ನ ತಡಿತಕ್ಕಂಥದ್ದು ಸರಿಯಲ್ಲ. ಹೋರಾಟ ಮಾಡ್ತಕ್ಕಂಥದ್ದು ಹಕ್ಕು. ಶಾಂತಿಯುತ ಒಂದು ಹೋರಾಟ ಇದ್ದರೆ ಪೊಲೀಸು ಇಡೀ ರಾಜ್ಯಾದ್ಯಂತ, ಅದರಲ್ಲೂ ಬೆಂಗಳೂರಲ್ಲಿ ನಿನ್ನೆ 50,000 ಪೊಲೀಸ್ನವರು ನಿನ್ನೆ ಯಾಕಾಗಬೇಕಾಗಿತ್ತು? 50,000 ಪೊಲೀಸ್ ಯಾಕೆ ಬೇಕಾಗಿತ್ತು? ಕಾರಣ ಏನು? ಇದು ಸರಿಯಲ್ಲ. ನಿಜವಾಗ್ಲೂ ನನಗನ್ನಿಸ್ತದೆ, ಕಾವೇರಿ ಬಗ್ಗೆ ಹೋರಾಟ ಮಾಡ್ತಕ್ಕಂಥವ್ರನ್ನ ಸರ್ಕಾರವೇ ಹತ್ತಿಕ್ಕತಕ್ಕಂಥ ಚಿಂತನೆ ಮಾಡಿದ್ದು ಯಾವುದೇ ಕಾರಣಕ್ಕೂ ಸಮಂಜಸ ಅಲ್ಲ. ಸರ್ಕಾರ ಈಗ ಭದ್ರವಾಗಿ ನಿಲ್ಲಬೇಕು, ಪ್ರಾಮಾಣಿಕವಾಗಿ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರದು ಅಂತೇಳಿ ನಿರ್ಧಾರ ಮಾಡಲೇಬೇಕು. ಇಲ್ಲದೆ ಭಾಳ ಅಪಾಯಕ್ಕೆ ಸಿಗ್ತೀವಿ. ಸಿದ್ದರಾಮಯ್ಯನವರಿಗೆ ಗೌರವ ಬರಬೇಕಾಗುತ್ತೆ. ರಾಜಕೀಯ ಏನೇ ಇರಲಿ, ರಾಜ್ಯ ಉಳಿಬೇಕಾಗುತ್ತೆ. ಬಹಳ ಗೌರವದಿಂದ ತಮ್ಮನ್ನು ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ, ಕೂಡಲೇ ನೀರು ನಿಲ್ಲಿಸಿ, ನೀರು ಯಾವುದೇ ಕಾರಣಕ್ಕೂ ಬಿಡಕೂಡದು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಯಾರು ಏನೇ ಹೇಳಲಿ, ಯಾರು ಒತ್ತಡಕ್ಕೂ ನೀವು ಮಣಿಬೇಡಿ, ಕೂಡಲೇ ನೀರು ನಿಲ್ಲಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಮುಖ್ಯಮಂತ್ರಿಗಳ ನಿವಾಸದ ಎದುರು ನೀವು ಸತ್ಯಾಗ್ರಹ ಕೂಡ ಮಾಡ್ತಾ ಇದ್ದೀರಾ. ಸೊ ಮುಂದೆ ಶುಕ್ರವಾರ ಕೂಡ ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಸೊ ಎರಡೂ ಕೂಡ ಹೇಗೆ ನಡೆಯುತ್ತೆ ಸರ್? ಇವತ್ತು ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗ್ತಕ್ಕಂಥದ್ದು ನೀರು ಬಿಡಬೇಡಿ ಅಂತ ಹೇಳೋದಕ್ಕೆ ಹೋಗ್ತಾ ಇದ್ದೀವಿ. 29ನೇ ತಾರೀಕು ಬಂದ್, ನೀರು ಬಿಟ್ಟಿರೋದಕ್ಕೆ, ನೀರು ಬಿಡದೇ ಇರೋದಕ್ಕೆ ಎರಡಕ್ಕೂ ಬಂದ್ ಮಾಡ್ತಾ ಇದ್ದೀವಿ. 29ನೇ ತಾರೀಕು ನಮ್ಮ ಶಕ್ತಿ ಪ್ರದರ್ಶನ, 29ನೇ ತಾರೀಕು ಸಮಗ್ರ ಕನ್ನಡಿಗರ ಶಕ್ತಿ ಪ್ರದರ್ಶನ, ಅದ್ಭುತವಾದ ಶಕ್ತಿ ಪ್ರದರ್ಶನ. ಇದು ಬೀದರ್ನಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರವಾಗಿ ಹೋರಾಟ ಮಾಡಬೇಕು. ಆವತ್ತು ಸಂಪೂರ್ಣ ಬಂದಾಗಿ ಅದು ಕೇಂದ್ರದ ಗಮನವನ್ನು ಸೆಳಿಬೇಕು, ಅದು ಪ್ರಧಾನಮಂತ್ರಿಯವರ ಗಮನವನ್ನು ಸೆಳಿಬೇಕು. ಆ ಮಟ್ಟದಲ್ಲಿ ಬಂದಾಗಬೇಕು ಅಂತೇಳಿ ಇಡೀ ರಾಜ್ಯದ ಉದ್ದಗಲಕ್ಕೂ ಹೇಳಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿಗಳು ಬಂದಾಗಬೇಕು, ಟೋಲ್ ಗೇಟ್ಗಳು ಬಂದಾಗಬೇಕು, ಸಂಪೂರ್ಣ ಎಲ್ಲವೂ ಸ್ತಬ್ಧ ಆಗಬೇಕು. 29 ಕನ್ನಡರ ಶಕ್ತಿಗೆ ಪ್ರದರ್ಶನ, ಕನ್ನಡಿಗರ ಶಕ್ತಿ ಪ್ರದರ್ಶನ. ಸಮಗ್ರ ಕನ್ನಡದ ಅಭಿಮಾನಿಗಳು, ಕನ್ನಡ ಸಂಘಟನೆಗಳು, ರೈತ ಸಂಘಟನೆಗಳು 29 ಭಾರಿ ಪ್ರಮಾಣದಲ್ಲಿ ನಿಲ್ಲಬೇಕು. ಸಿನಿಮಾ ಸಂಪೂರ್ಣ ಬಂದ್ ಮತ್ತು ಎಪಿಎಂಸಿಗಳು ಎಲ್ಲ ಬಂದ್, ಇಡೀ ರಾಜ್ಯವೇ ಸಂಪೂರ್ಣ ಬಂದ್ ಆಗೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆಗಳು. ಇಡೀ ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆಗಳು ಭದ್ರವಾಗಿ ಇವತ್ತು ಬಂದ್ ಯಶಸ್ವಿಯಾಗಲು ನಿಂತಿದ್ದಾರೆ. ಮತ್ತೆ 3,000 ಕ್ಯೂಸೆಕ್ಸ್ ನೀರು ಈಗ ತಮಿಳುನಾಡಿಗೆ ಹೋಗ್ತಾನೆ ಇದೆ ಸರ್. ಈಗ 3,000 ಕ್ಯೂಸೆಕ್ಸ್ ನೀರು ಬಿಟ್ಟದ್ದು, ಕೊಡಿ ಅಂತ ಹೇಳಿರೋದು ಅಕ್ರಮ, ಅನ್ಯಾಯ. ಬೆಂಗಳೂರಿಗೆ ಕುಡಿಯೋ ನೀರಿಲ್ಲ. ಈ ರಾಜ್ಯಕ್ಕೆ ನಿಜಕ್ಕೂ ಬಹಳ ನಮಗೆ ಕಣ್ಣೀರಿನ ಕತೆ. ಇಂಥ ಸರ್ಕಾರ ಇವರೇ ಇಷ್ಟೊಂದು ನೀರು ಬಿಡಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಸರ್ಕಾರ ನೀರು ಬಿಟ್ಟಿದ್ದಾರೆ, ಆದರೂ ಇವರು ಧಾರಾಳವಾಗಿ ನೀರು ಬಿಡ್ತಾ ಇದ್ದಾರೆ. ಒಳ್ಳೆಯದಲ್ಲ ಇದು, ಅತ್ಯಂತ ಗಂಭೀರವಾದ ಪರಿಸ್ಥಿತಿ. ಮತ್ತೆ ಅಲ್ಲಿ ಡೆಲ್ಲಿಲಿ ಕೂತ್ಕೊಂಡು ನಿರ್ವಹಣಾ ಸಮಿತಿಯವರು, ಪ್ರಾಧಿಕಾರದವರು ನೀರು ಬಿಡಿ ಅಂತ ಹೇಳಿಬಿಟ್ರೆ ಇಲ್ಲಿ ನೀರಿಲ್ಲ, ಎಲ್ಲಿ ನೀರು ಬಿಡೋದು? ಕೃಷ್ಣಸಾಗರದಲ್ಲಿ ನೀರಿಲ್ಲ, ಕಬಿನಿಲಿ ನೀರಿಲ್ಲ, ಹೇಮಾವತಿ ನೀರಿಲ್ಲ, ಹಾರಂಗಿಯಲ್ಲಿ ನೀರಿಲ್ಲ, ಎಲ್ಲಿಂದ ಬಿಡೋದು ನೀರನ್ನ? ಆದ್ದರಿಂದ ನೀರು ಬಿಡೋಕ್ಕೆ ಆಗೋದೇ ಇಲ್ಲ ಯಾವುದೇ ಕಾರಣ. ಈಗ ನಾವು ಸಂಕಷ್ಟದಲ್ಲಿದ್ದೀವಿ. ಸಂಕಷ್ಟದಲ್ಲಿ ನೀರು ಹೆಂಗೆ ಬಿಡಬೇಕು? ನಮಗೇ ನೀರಿಲ್ದಿರಾಗ ನಿಮಗೆಲ್ಲಿ ನೀರಿಲ್ಲ, ಸ್ಟಾಲಿನ್ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಗಂಭೀರವಾಗಿರಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬೆಂಗಳೂರು ಜನಕ್ಕೆ ಏನು ಹೇಳ್ತಾರೆ ಸರ್? ಬಂದ್ ಅಂತ ಹೇಳಿಬಿಟ್ರು ಕೂಡ ಆದರೂ ಕೂಡ ಓಡಾಡ್ತಾರೆ, ಬಂದಕ್ಕೆ ಕ್ಯಾರೆ ಅನ್ನೋದಿಲ್ಲ. ಸೊ ಬೆಂಗಳೂರು ಜನಕ್ಕೆ ಕುಡಿಯೋ ನೀರು ಮುಖ್ಯಮಂತ್ರಿ ಜನಕ್ಕೆ ಇನ್ನೂ ಕಾವೇರಿ ನೀರು ಕುಡಿತೀವಿ ಅಂತ ಗೊತ್ತಿಲ್ಲ. ಅವರು ಏನೋ ಮಾಯಾಮಂತ್ರದಲ್ಲಿ ನೀರು ಕುಡಿತೀವಿ ಅಂತಿದ್ದಾರೆ. ಬೆಂಗಳೂರಿನ ಜನಕ್ಕೆ ತೊರೆಕಾಡ್ನಹಳ್ಳಿಯಿಂದ ಬೆಂಗಳೂರು ಬರುವ ಕುಡಿಯುವ ನೀರಿನ ಕೊಳವೆ ನಿಲ್ಲಿಸ್ಬಿಟ್ರೆ, ಒಂದು ದಿನ ನೀರು ನಿಲ್ಲಿಸಿದ್ರೆ ಬೆಂಗಳೂರು ಜನ ನೀವು ಬಹಳ ತೊಂದರೆ ಅನುಭವಿಸ್ತೀರಿ. ಬಹಳ ಗಂಭೀರವಾಗಿ ಬೆಂಗಳೂರು ಜನ ಕನಿಷ್ಠ ನೀವು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಭಟನೆ ಮಾಡಿ 29ರ ಬಂದ್ಗೆ ಇಡೀ ರಾಜ್ಯದ ಎಲ್ಲ ಕಡೆಯಿಂದಲೂ ಸಾಮಾಜಿಕ ಜಾಲತಾಣಗಳ ಮೂಲಕ ಬಂದ್ ಬೆಂಬಲ ಕೊಡಿ. ಬೆಂಗಳೂರಿನವರು ನೀವೇನಾದರೂ ಬೆಂಬಲ ಕೊಡಲಿಲ್ಲ ಅಂತಂದ್ರೆ ಒಳ್ಳೇದಲ್ಲ, ನಮಗೆ ಬಹಳ ಅನ್ಯಾಯ ಆಗುತ್ತೆ. ಭದ್ರವಾಗಿ ಪ್ರಾಮಾಣಿಕವಾಗಿ ಬೆಂಬಲ ಕೊಡಿ. ಬಂದು ಯಶಸ್ವಿ ಆಗಬೇಕು, ರಾಜಧಾನಿ ಕರ್ನಾಟಕ ಯಶಸ್ವಿ ಆಗಬೇಕು, ಎಲ್ಲ ಜಿಲ್ಲೆಗಳು ತಾಲ್ಲೂಕುಗಳು ಬಂದಾಗಬೇಕು, ಕೇಂದ್ರಕ್ಕೆ ಇದರ ಬಿಸಿ ಮುಟ್ಟಬೇಕು. ಸೊ ಇದಿಷ್ಟು ನಮ್ಮ ವಾಟಾಳ್ ನಾಗರಾಜರ ಮಾತು. ಅಂದ್ರೆ ಬೆಂಗಳೂರು ಜನಕ್ಕೆ ಒಂದು ಕಾವೇರಿ ನೀರನ್ನ ಸ್ಟಾಪ್ ಮಾಡಿದ್ರೆ ಅದು ಅರಿವು ಗೊತ್ತಾಗತ್ತೆ, ಅದುವರೆಗೂ ಕೂಡ ಗೊತ್ತಾಗಲ್ಲ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಾದ್ರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಮಾಡಿ ಅನ್ನೋ ಮಾತನ್ನು ಕೂಡ ಹೇಳ್ತದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.